ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ನೀಡಬೇಕೆಂದು ಇವತ್ತು ಮುಧೋಳನ ರೈತ ಮುಖಂಡರು ಬಂದ್ ಅನ್ನ ನೀಡಿದ್ದಾರೆ. ಆದ್ರೆ ಬಂದ್ ಗೆ ಕರೆ ನೀಡಿದ ಆಗಿದ್ರು ಕೂಡ, ಆದ್ರೆ ಸದ್ಯಕ್ಕೆ ನಾವು ನೋಡ್ತಾ ಇದೀವಿ ಸಮಯ 11:30 ಆದ್ರೂ ಕೂಡ ಯಾವುದೇ ಪ್ರತಿಭಟನೆ ಆರಂಭವಾಗಿಲ್ಲ. ನೀವೇನ್ ಹಿಂದೆ ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಿ, ಸಾಕಷ್ಟು ಕಡೆ ವಾಹನಗಳು ಓಡಾಡ್ತಾ ಇದ್ದಾವೆ, ಜನಸಾಮಾನ್ಯರು ಓಡಾಡ್ತಾ ಇದ್ದಾರೆ, ರೈತ ಮುಖಂಡರು ಕೂಡ ಅವರ ಹಿರಿಯ ಮುಖಂಡರು ಬರಲಿ ಅಂತ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ. ಈಗ ನಾವು ಮುಧೋಳದ ಸಾಕಷ್ಟು ಕಡೆ ನೋಡಿದಾಗ ಏನಿಸಿದೆ ಅಂದ್ರೆ ಎಲ್ಲಾ ಕಡೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಜೊತೆಗೆ ಎಲ್ಲೆಲ್ಲಿ ಬಂದ್ ಆಗಿಲ್ವೋ ಅಲ್ಲೆಲ್ಲಿ ಬೈಕಲ್ಲಿ ಹೋಗಿ ರೈತರಿಗೆ ನಾವು ಸಪೋರ್ಟ್ ಮಾಡೋಣ, ಯಾಕೆ ಅಂದ್ರೆ ನೆರೆಗೆ ಶಾಶ್ವತ ಪರಿಹಾರವನ್ನು ನೀಡಬೇಕಾಗಿದೆ ಅಂತ ರೈತರು ಹೇಳಿದ್ದರಿಂದ ಪ್ರತಿಯೊಬ್ಬರು ಮುಧೋಳ ಬಂದ್ಗೆ ಒಂದು ರೀತಿಯ ಎಲ್ಲರೂ ಒಗ್ಗಟ್ಟಿನಿಂದ ಎಲ್ಲ ರೈತರು ಕೂಡ ಬಂದ್ಗೆ ಕರೆ ನೀಡಿದ್ದರಿಂದ ಎಲ್ಲ ಸಾರ್ವಜನಿಕರು ಕೂಡ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿದ್ದಾರೆ. ಆದರೆ ವಾಹನಗಳ ಸಂಚಾರ ಇನ್ನೂ ಕೂಡ ಯಾವುದೇ ರೀತಿ ಬಂದ್ ಆಗಿಲ್ಲ. ಜೊತೆಗೆ ಸಾಮಾನ್ಯರು ಕೂಡ ರಸ್ತೆಯಲ್ಲಿ ಓಡಾಟ ಶಾಲಾ ಕಾಲೇಜುಗಳು ಆರಂಭವಾಗಿದ್ದರಿಂದ ಜನಸಾಮಾನ್ಯರ ಓಡಾಟ ಸಹಜವಾಗಿದೆ. ಆದರೆ ಸದ್ಯಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಬಂದ್ ಏನಿನ್ನೂ ಆರಂಭವಾಗಿಲ್ಲ. ಆದರೆ ಮುಂದೆ ಮಧ್ಯಾಹ್ನದ ನಂತರ ಇನ್ನಷ್ಟು ಇದು ಉಗ್ರ ಹೋರಾಟ ರೀತಿಯಲ್ಲಿ ಬಂದ್ ಆಗುತ್ತೆ ಅಂತ ಕಾಣ್ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಮಂಜುನಾಥ್ ಎಸ್ಕದಂ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.